सूरज नायक सोनी जेडीएस अभ्यर्थिया नामपत्र सल्लिसिद्रु। कुमटा होन्नावर विधानसभा क्षेत्र जेडीएस अभ्यर्थिया सूरज नायक सोनी नामपत्र सल्लिके पट्टण जेडीएस कचेरी यावदे अद्दूरी अब्बर आर्भट इल्लदे कार्यकर्तर जोतेगूडी सरळवागि नामपत्र सल्लिके जेडीएस अभ्यर्थिया सूरज नायक सोनी नानु नामपत्र सल्लिकेयन्न सांकेतिकवागि माडिद्देने माजी सीएं कुमारस्वामी एप्रिल 12ಕ್ಕೆ कुमटक्के आगमिसि बि फार्म नीडुवुदर मूलक अंदु कार्यक्रमवन्न माडिद्देने कानूनु चौकटिगे बेले ಅಂದೇ ಬೃಹತ್ ಪ್ರಮಾಣದ ಕಾರ್ಯಕ್ರಮವನ್ನ ಮಾಡಿದ್ದೇನೆ ಇವತ್ತು ನಾನು ನಾಮಪತ್ರ ಸಲ್ಲಿಸೋದಕ್ಕೆ ಬಂದಿದ್ದೀನಿ ಇದು ಸಾಂಕೇತಿಕವಾಗಿ ನಾನು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಕುಮಾರ್ ಸ್ವಾಮಿ ಅವರು 12ನೇ ತಾರೀಕಿಗೆ ಬಂದಿ ನನಗೆ ಬಿಫಾರ್ಮ್ ಕೊಡೋ ಮುಖಾಂತರ ಅವತ್ತೇ ಆ ಕಾರ್ಯಕ್ರಮ ಮಾಡಿದ್ದೆ ಯಾಕೆಂದ್ರೆ ಇವತ್ತು ಕಾನೂನು ಚೌಕಟ್ಟು ಬಹಳ ಇರ್ತದೆ ಅದಕ್ಕಾಗಿ ನಾನು ಇವತ್ತೇ ಯಾಕೆ ಬರೋದು ಕೇಳಲಿಲ್ಲ ಆದರೂ ನನ್ನ ಪ್ರಭಾವಿ ಮುಖಂಡರುಗಳೆಲ್ಲ ಇಲ್ಲಿ ಬಂದು ನನ್ನ ಜೊತೆಗೆ ನಿಂತು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ ಈ ನಾಮಪತ್ರ ಸಲ್ಲಿಸೋ ವೇಳೆ ಅಥವಾ 12ನೇ ತಾರೀಕಲ್ಲಿ ಆದಂತ ಕಾರ್ಯಕ್ರಮದ ಮುನ್ಸೂಚನೆ ಏನು ಅಂದ್ರೆ 10ನೇ ತಾರೀಕಿಗೆ ನಡೆಯುವಂತ ಚುನಾವಣೆಗೆ ನನ್ನ ನಿರಂತರ ಪರಿಶ್ರಮ 15 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮತ್ತು ನಾನು ನಡೆದ ಸಮಾಜ ಚಟುವಟಿಕೆಗಳು ನನಗೆ ಶ್ರೀರಕ್ಷೆ ಆಗಿದೆ ನನ್ನ ಇಡಿ ಕ್ಷೇತ್ರದಲ್ಲಿ ಮನೆ ಮಗನಾಗಿ ನೋಡ್ಕಂತ ಇದ್ದಾರೆ ಮತ್ತೆ ಈ ಕ್ಷೇತ್ರದವನು ಮನೆ ಮಗನಾಗಿ ನನ್ನನ್ನ ನೋಡಿ ನನಗೆ ಹುರಿದುಂಬಿಸ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಸತ್ಯ ನ್ಯಾಯ ಧರ್ಮ ಅಂತ ಹೋರಾಟ ಮಾಡ್ಕಂತ ಬಂದವನು ಈ ಕ್ಷೇತ್ರದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅದೆಷ್ಟೋ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ನಾನು 15ರಿಂದ 20 ವರ್ಷಗಳಿಂದ ಹಮ್ಮಿಕೊಂಡು ಬರುತ್ತಿರುವ ಸಮಾಜ ಸೇವೆ ಈ ಕ್ಷೇತ್ರದಲ್ಲಿ ನನಗೆ ಶ್ರೀರಕ್ಷೆಯಾಗಿದೆ ಕ್ಷೇತ್ರದ ಜನರು ಮನೆ ಮಗನ ರೀತಿಯಲ್ಲಿ ಪ್ರೀತಿಯನ್ನ ನೀಡುತ್ತಿದ್ದಾರೆ ಕ್ಷೇತ್ರದಲ್ಲಿ ಎರಡು ಪ್ರಮುಖ ನದಿಗಳು ಹರಿಯುತ್ತಿದ್ದರೂ ರೈತರಿಗೆ ಸರಿಯಾದ ನೀರಾವರಿ ಸೌಲಭ್ಯವಿಲ್ಲ ರೈತರಿಗೆ ಮೀನುಗಾರರಿಗೆ ಹಾಗೂ ಪ್ರವಾಸೋದ್ಯಮ ಸರಿಯಾಗಿ ಅಭಿವೃದ್ಧಿ ಹೊಂದಿಲ್ಲ ಕ್ಷೇತ್ರದಲ್ಲಿ ಕಾರ್ಮಿಕರ ಕಿಟ್ ಅವ್ಯವಹಾರದಿಂದ ಕೂಲಿ ಕಾರ್ಮಿಕರಿಗೂ ಕೂಡ ಅನ್ಯಾಯವಾಗಿದೆ ಕ್ಷೇತ್ರದಲ್ಲಿ ನನ್ನ ಬಗ್ಗೆ ಅನುಕಂಪದ ವಾತಾವರಣವಿದೆ ಈಗಿರುವ ಶಾಸಕರ ದುರಾಡಳಿತ ಹೆಚ್ಚಾಗಿದೆ ಗ್ರಾಮ ಪಂಚಾಯತ್ನಲ್ಲಿ ಬೇರೆ ಬೇರೆ ಪಕ್ಷದ ಸದಸ್ಯರಿದ್ದರೆ ಕೆಲಸ ಮಾಡಲು ಅವರಿಗೆ ಅವಕಾಶವನ್ನ ಸರಿಯಾಗಿ ಕಲ್ಪಿಸುತ್ತಿಲ್ಲ ಈ ಎಲ್ಲವನ್ನ ಸರಿ ಮಾಡಿ ಜನತೆಗೆ ಸತ್ಯ ನ್ಯಾಯ ಧರ್ಮದ ಅಡಿಯಲ್ಲಿ ಜನಸೇವೆ ಮಾಡುತ್ತಾರೆ ಎಂದು ಎಲ್ಲಾ ಜಾತಿ ಧರ್ಮವನ್ನ ಮೀರಿ ಜನರು ನನ್ನನ್ನ ಬೆಂಬಲಿಸುತ್ತಿದ್ದಾರೆ ಎಂದು ಹೇಳಿದ್ರು ಈ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಈ ಕ್ಷೇತ್ರದ ಅಭಿವೃದ್ಧಿ ಕುಂಠಿತಾಗಿದೆ ಎರಡು ಬೃಹತ್ ನದಿ ಇದ್ದರೂ ಈ ಕ್ಷೇತ್ರಕ್ಕೆ ಇವತ್ತವರೆಗೂ ರೈತರಿಗೆ ಯಾವುದೇ ತರಹದ ರೈತರ ಯೋಜನೆ ನೀರಾವರಿ ಯೋಜನೆ ಇಲ್ಲ ಈ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮಕ್ಕೆ ಬಹಳ ದೊಡ್ಡ ಅನುಕೂಲ ಇದ್ದರೂ ಸರಿಯಾದ ಅಭಿವೃದ್ಧಿ ಇಲ್ಲ ಈ ಕ್ಷೇತ್ರದಲ್ಲಿ ಮೀನುಗಾರರಿಗೆ ಬಹಳಷ್ಟು ಅವಕಾಶಗಳಿದ್ದರೂ ಅವರಿಗೆ ಯಾವುದೇ ತರಹ ಸರಿಯಾದ ವ್ಯವಸ್ಥೆ ಇಲ್ಲ ಈ ಕ್ಷೇತ್ರದಲ್ಲಿ ಕೂಲಿ ಕಾರ್ಮಿಕರಿಗೂ ಅನ್ಯಾಯ ಮಾಡುವಂತ ಶಾಸಕರು ನಾನು ನೋಡಿದ್ದೀನಿ ಹಾಗಾಗಿ ಇದನ್ನೆಲ್ಲ ಜನ ಬೇಸತ್ತು ಹೋಗಿದೆ ಕ್ಷೇತ್ರದಲ್ಲಿ ನನ್ನ ಮೇಲೆ ಅನುಕಂಪ ಇದೆ ಮತ್ತೆ ಈ ಶಾಸಕ ಈಗಿರುವ ಶಾಸಕನ ದುರಾಡಳಿತ ಹೆಚ್ಚಾಗಿದೆ ಅನ್ನೋ ಒಂದು ಮಾತು ಮತ್ತೆ ಕ್ಷೇತ್ರದಲ್ಲಿ ಶಾಸಕರ ಮಾತು ಆಗಿದೆ ಅಂದ್ರೆ ಬೇರೆ ಪಕ್ಷದವರನ್ನ ಹೆಸರಿಡಿದು ಮಾತಾಡ್ಸು ನೀವು ಕಾಂಗ್ರೆಸ್ ಅವರು ನೀವು ಜೆಡಿಎಸ್ ಅವರು ಅಂತ ಅದು ಎಷ್ಟೋ ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಪಕ್ಷದವರು ಇದ್ದರೆ ಅವರಿಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಕೊಡ್ತಾ ಇಲ್ಲ ಹಾಗಾಗಿ ಒಂದ ಕಡೆ ಅಭಿವೃದ್ಧಿ ಒಂದ ಕಡೆ ಅನ್ಯಾಯ ಒಂದ ಕಡೆ ಭ್ರಷ್ಟಾಚಾರ ಇದನ್ನೆಲ್ಲ ತೆಗೆದು ಸರಿಯಾಗಿ ಒಂದು ವ್ಯವಸ್ಥೆಯಲ್ಲಿ ತಕೊಂಡು ಹೋಗಬೇಕಾದಂಥ ಈ ಕ್ಷೇತ್ರದ ಹೊಣೆಗಾರಿಕೆ ನನ್ನ ಮೇಲೆ ಕೊಡೋದಕ್ಕೆ ಜನ ಸಜ್ಜಾಗಿ ನಿಂತಿದ್ದಾರೆ ನನ್ನ ಮನೆ ಮಗನಾಗಿ ನಾನು ಜನರಲ್ಲಿ ಈಗಾಗಲೇ ಕೇಳಿದ್ದೀನಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ ನನಗೊಂದು ಅವಕಾಶ ಮಾಡಿಕೊಡಿದ್ದಾರೆ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಜಿಕೆ ಪಡಗಾರ್ ತಾಲೂಕಾಧ್ಯಕ್ಷರಾದ ಸಿಜಿ ಹೆಗಡೆ ಹೊನ್ನಾವರ ತಾಲೂಕಾಧ್ಯಕ್ಷರಾದ ಡಿಟಿ ನಾಯ್ಕ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಬಲೀಂದ್ರಗೌಡ ವಕ್ತಾರರಾದ ಸತೀಶ್ ಮಾಲೆ ಜೆಡಿಎಸ್ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷರಾದ ಇಲಿಯಾಸ್ ಕರ್ವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಜೆಡಿಎಸ್ ಮೀನುಗಾರರ ವಿಭಾಗದ ಜಿಲ್ಲಾಧ್ಯಕ್ಷರಾದ ಚಿನ್ಮಯ್ ಅಂಬಿಗ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಈಶ್ವರ್ ನಾಯ್ಕ ಹಳದಿಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಜಿತ್ ನಾಯ್ಕ ಮುರೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಘವೇಂದ್ರ ನಾಯ್ಕ ಕೊಡಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ ಪಡಗಾರ್ ಸೇರಿದಂತೆ ಇತರರು ಇದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ।